ಧ್ಯಾನಾಂಶ ದ ಪವರ್ ಆಫ್ ಗಾಡ್, ದೇವರ ಶಕ್ತಿ ಎಂಬುದನ್ನ ಧ್ಯಾನಿಸ್ಕೊಳ್ಳಿಕ್ಕಾಗುವಂತೆ ಸತ್ಯವೇದದಲ್ಲಿ ಅಪೊಸ್ತಲನಾದ ಪೌಲ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12:9-10 ನಾವು ಧ್ಯಾನಿಸಿಕೊಳ್ಳೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12:9-10 2 Corinthians 12:9-10 ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆದ್ದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದ್ದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ದಿ ಐರನ್ ಮ್ಯಾನ್ ಆಫ್ ದಿ ನ್ಯೂ ಟೆಸ್ಟಿಮೆಂಟ್ ಅನ್ಯ ಜನರಿಗೆ ಶುಭವಾರ್ತೆಯನ್ನು ಸಾರಲು ಕರ್ತನಾಂತ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ದಮಸ್ಕು ಮಾರ್ಗದಲ್ಲಿ ಹೊಂದಿರುವಂತ ಪೌಲನು ಸುವಾರ್ತೆ ನಿಮಿತ್ತವಾಗಿ ತಾನು ಪಟ್ಟ ಎಂಥ ಒಂದು ಶ್ರಮೆಗಳನ್ನು, ಕಷ್ಟಗಳನ್ನು 11:12 2ನೇ ಕೊರಿಂಥದಲ್ಲಿ ಆತ ತನ್ನ ಮನಃಪೂರ್ವಕವಾಗಿ ಎದೆ ತುಂಬಿ ಸಂಪೂರ್ಣವಾಗಿ ತನ್ನ ವೇದನೆಯನ್ನ, ತನ್ನ ಒಂದು ಏನು ಮನಸ್ಸಿನಲ್ಲಿರ್ತಕ್ಕಂಥ ಆಗಿನ ಆ ಕಷ್ಟದ ಸ್ಥಿತಿಯನ್ನ ವ್ಯಕ್ತಪಡಿಸುವನಾಗಿದ್ದಾನೆ. ಆದಾಗ್ಯೂ ಪ್ರಾರಂಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ಕರೆಯಲ್ಪಟ್ಟಂತಹ ಅಪೊಸ್ತಲನು ಎಂಬುದಾಗಿ 2ನೇ ಕೊರಿಂಥ 1:1 ಕೊರಿಂಥ ಸಭೆಯವರಿಗೆ ಅಡ್ರೆಸ್ ಮಾಡುತ್ತಾ ಅವ್ರ ಜೊತೆ ಮಾತನಾಡುತ್ತಾ 11:12 ಬರುವಾಗ ಒಂದು ಬಹಳ ಸ್ಪಷ್ಟವಾದಂತ, ಒಂದು ಬಹಳ ಮುಖ್ಯವಾದಂತ ಒಂದು ವಿಷಯವನ್ನ ಕನ್ಕ್ಲೂಷನ್ ಆಗಿ ಉಪಸಂಹಾರವಾಗಿ ಹೇಳುವಂತ ವಾಕ್ಯ ಭಾಗವನ್ನ ನಾವೀ ದಿನ ಧ್ಯಾನಿಸ್ಲಿಕ್ಕಾಗಿ ಹೋಗಿದ್ದೇವೆ. ಈಗ ಸಾಮಾನ್ಯವಾಗಿ ನಮಗೆ ಏನಾದರೂ ಇಕ್ಕಟ್ಟು, ಕಷ್ಟ ಅಥವಾ ಒಂದು ನೋವು ಅಥವಾ ಒಂದು ಏನು ಆಗಬಾರದ್ದು ಅಥವಾ ಏನೇನಾದರೂ ತೊಂದರೆ ಇಂಥವ್ ನಡೆದಾಗ ನಮಗೆ ಒಂದು ರೀತಿಯ ಡಿಪ್ರೆಷನ್, ಒಂದು ರೀತಿಯ ನಿರ್ಬಲಾವಸ್ಥೆ, ಒಂದು ರೀತಿಯ ಅಸಹಾಯಕತೆ, ಒಂದು ರೀತಿ ನಮಗಿನ್ಯಾರು ಇಲ್ವಾ ಅಥವಾ ಹೇಗೆ ಅಂತಕ್ಕಂಥ ಒಂದು ಮಾನಸಿಕ ಏನು ಒಂದು ಉದ್ವಿಗ್ನತೆ, ಒಂದು ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಹಾಗೆ ಅಪೊಸ್ತಲನಾದ ಪೌಲನು ಆ ಸಂದರ್ಭದಲ್ಲಿ ತಾನು ಈ ವಿಷಯಗಳನ್ನು ಹೇಳುವಾಗ ಆತನು ತನ್ನನ್ನು ತಾನು ವ್ಯಕ್ತಪಡಿಸ್ಕೊಳ್ತಿದ್ದಾನೆ. ನಾವು ಕೂಡ ಅನೇಕ ಸಂದರ್ಭಗಳಲ್ಲಿ ಇಂಥ ಘಟನೆಗಳು, ಸಂದರ್ಭಗಳು ಬಂದಾಗ ಮಾನವ ಸಹಜ ಗುಣ ನನಗೆ ಎಲ್ಲರೂ ನನ್ನನ್ನು ಮರೆತು ಬಿಟ್ರ, ದೇವರು ನನ್ನನ್ನು ಕೈಬಿಟ್ನ, ಅಥವಾ ಈಗ ಏನಿದು ದೇವರ ಉದ್ದೇಶ ಹೌದಾ ಅಲ್ವಾ, ನಾನು ದೇವರ ಚಿತ್ತಕ್ಕೆ ಸರಿಯಾಗಿ ಹೋಗ್ತಿದ್ನ ಅಥವಾ ದೇವ್ರ ಚಿತ್ತಕ್ಕೆ ಒಡಂಬಟ್ಟು ನಾನು ಹೋಗ್ಲಿಲ್ವಾ ಅಂತಕ್ಕಂತ ಒಂದು ಮಾನಸಿಕ ತ್ರಿಶಂಕು ಸ್ಥಿತಿ ನಿರ್ಮಾಣ ಆಗ್ತಕ್ಕಂತ ಪರಿಸ್ಥಿತಿ ವಿಶ್ವಾಸ ಜೀವನದಲ್ಲಿ ಬಂದಾಗ ಪೌಲನ ಈ ಮಾತುಗಳು ನಮಗೆ ಬಹಳ ಪ್ರೇರಣೆಯನ್ನು ಕೊಡುವಂತ ಮಾತುಗಳಾಗಿವೆ. ಸತ್ಯವೇದದಲ್ಲಿ ಮಾನವ ಜೀವನದ ಪ್ರತಿಯೊಂದೊಂದು ಸಂದರ್ಭಕ್ಕೂ ಹೋಲುವ ಸಂಗತಿಗಳನ್ನು ಪರಿಶುದ್ಧಾತ್ಮ ದೇವರು ಮುಂಚಿತವಾಗಿಯೇ ಸತ್ಯವೇದದ ಗ್ರಂಥಗಳಲ್ಲಿ ಅವರು ಲಿಖಿಸಿದ್ದಾರೆ. ಯಾಕಂದ್ರೆ ಇದು ಮಾನವನಿಗೆ ದೇವರು ಬರೆದಿರುವಂತ ಒಂದು ಅಮೂಲ್ಯವಾದ ಗ್ರಂಥ. ಇದರಲ್ಲಿ ನಮ್ಮ ಜೀವನಕ್ಕೆ ಬೇಕಾದ ಎಲ್ಲವನ್ನು ದೇವರು ಮುಡುಪಾಗಿ ಇಟ್ಟಿದ್ದಾನೆ. ಇದರಲ್ಲಿ ನಾವು 2 ಅಂಶಗಳನ್ನು ಧ್ಯಾನಿಸಿಕೊಳ್ಳೋಣ. 1, ಬಲಹೀನತೆಯಲ್ಲಿ ಬಲವು ಸಂಪೂರ್ಣತ. ಕರ್ತನಲ್ಲಿ ಪ್ರಿಯರೇ, ಈ ಪ್ಯಾರಡಾಕ್ಸಿಕಲ್ ಸ್ಟೇಟ್ಮೆಂಟ್ಸ್,
ಅಂದ್ರೆ ಈ ಒಂದಕ್ಕೊಂದು ಏನು ವಿಪರ್ಯಾಸವಾಗಿರ್ತಕ್ಕಂಥ ಪದಗಳನ್ನು ಜೋಡಿಸಿ ಒಂದು ಅಪ್ಪಟ ಸತ್ಯವನ್ನ, ಒಂದು ಪವಿತ್ರ ಸತ್ಯವನ್ನ ಹೇಳೋದಕ್ಕೆ ಪರಿಶುದ್ಧಾತ್ಮನಿಗೆ ಮಾತ್ರ ಸಾಧ್ಯ. ಇಲ್ಲಿ ನೋಡಿ, ಒಂದು ಕಡೆ ಬಲಹೀನತೆ, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕ. ಇದು ಇದು ದೇವರ ವಾಕ್ಯದಲ್ಲಿ ನಾವು ಕಾಣುವಂತ ಒಂದು ಸಂಗತಿ. ನೋಡ್ರಿ, ಪೌಲನು ತನ್ನ ಒಂದು ಸ್ಥಿತಿಯನ್ನ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ತನ್ನ ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂಬುದಾಗಿ ಆತ ಹೇಳ್ತಾನೆ. ಈ ಸಂದರ್ಭದಲ್ಲಿ ಒಂದು ಮುಖ್ಯವಾದ ಸಂಗತಿಯನ್ನು ಕೂಡ ಪೌಲನು ತನ್ನ ಜೀವನದಲ್ಲಿ ಹಾಗೆ ನೇರವಾಗಿ ಹೇಳ್ತಾ, ಯಥಾರ್ಥವಾಗಿ ಮಾತಾಡುತ್ತಾ, ವಿಥೌಟ್ ಹೈಡ್ ಅಂಡ್ ಸೀಕ್, ಇಲ್ಲದಲೆ ಒಂದು ಮಾತನ್ನ ಹೇಳ್ತಾರೆ. ಅದೇ 12ನೇ ಅಧ್ಯಾಯ 7ನೇ ವಚನದಲ್ಲಿ, ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. ಅಂದರೆ ಸತ್ಯವೇದದ ಪಂಡಿತರ ಅಭಿಪ್ರಾಯದ ಪ್ರಕಾರ ಅಪೊಸ್ತಲನಾದ ಪೌಲನಿಗೆ ಒಂದು ಕಣ್ಣಿನ ತೊಂದರೆ ಇತ್ತು. ಅದಕ್ಕಾಗಿ 3 ಸಾರಿ ಪ್ರಾರ್ಥನೆ ಮಾಡಿದರು, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಹೇಳಿರುವುದನ್ನು ನಾವು ಕಾಣ್ತೇವೆ. ಮತ್ತಿನ್ನೊಂದು ಯಾವುದೋ ಒಂದು ವ್ಯಾಧಿ ಎಂಬುದಾಗಿ ಅಭಿಪ್ರಾಯ ಪಟ್ಟವರಿದ್ದಾರೆ. ಈಗ ನಮಗೆ ಮುಖ್ಯವಾಗಿರುವಂತಹ ಸಂಗತಿ ಏನೆಂಬುದಾಗಿ ಹೇಳುವಾಗ, ತನ್ನ ವೈಯಕ್ತಿಕ ಜೀವನದಲ್ಲಿ ತನ್ನನ್ನು ತಾನು ಆತ್ಮ ಪರಿಶೀಲನೆ ಮಾಡಿಕೊಂಡು ತನ್ನ ಒಳಗಿನ ಈ ರೀತಿ ನನಗೆ ಸಂಭವಿಸೋದಕ್ಕೆ ಒಂದು ವೇಳೆ ನಾನು ಹೊಗಳಿಕೊಳ್ಳಬಾರದು, ನಾನು ಹೆಚ್ಚಿಸಿಕೊಳ್ಳಬಾರದು ಅಂತ ಒಂದು ವೇಳೆ ನನಗೆ ಈ ಶೂಲವನ್ನು, ಫುಟ್ನೋಟ್ನಲ್ಲಿ ನಾವು ನೋಡುವಾಗ ಮುಳ್ಳನ್ನು ಎಂಬುದಾಗಿ ಕಾಣುತ್ತೇವೆ, ಇನ್ನೊಂದು ಭಾಷಾಂತರದಲ್ಲಿ ಕೂಡ ಮುಳ್ಳನ್ನು ಎಂಬುದಾಗಿ ಕಾಣುತ್ತೇವೆ. ಇದನ್ನು ನನಗೆ ಇದು ದೇವರು ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ, ಇಟ್ ಈಸ್ ಇನ್ಪ್ಲಾಂಟೆಡ್, ಅದನ್ನ ನಾಟಿದೆಯೇನೋ ಎಂಬುದಾಗಿ ಆ ಭಾವನೆಯನ್ನ ವ್ಯಕ್ತಪಡಿಸುವಂತಹದ್ದು ಎಷ್ಟು ನಿಜಕ್ಕೂ ಅದು ಎಷ್ಟು ಸಂತೋಷಕರವಾದಂತಹ ವಿಷಯ. ಯಾಕಂದ್ರೆ ನೇರವಾಗಿ ಹೇಳು, ಅಂತ ಮಹಾನ್ ಸೇವಕರು, ಎಷ್ಟೋ ಜನರನ್ನ ಕ್ರಿಸ್ತನ ಮಾರ್ಗದಲ್ಲಿ ನಡೆಸಿರುವಂತಹ ಪೌಲನು, ಆತನ ವಸ್ತ್ರಗಳನ್ನ, ಆತನ ಏನು ಹ್ಯಾಂಡ್ ಕರ್ಚಿಪ್ಸ್ ಅನ್ನ ಮುಚ್ಚಿ ಸ್ವಸ್ಥ ಹೊಂದಿರುವಂತವರು, ಅದ್ಭುತ ಕಾರ್ಯಗಳು, ಸೂಚ್ಯ ಕಾರ್ಯಗಳು ನಡೆಸಿರುವಂತಹ ಪೌಲನು ತನ್ನನ್ನು ತಗ್ಗಿಸಿಕೊಳ್ಳುವಾಗ ಒಂದು ಸಂಗತಿಯನ್ನ ಪ್ರಸ್ತಾಪ ಪಡಿಸ್ತಾ, ನನ್ನ ನಿರ್ಬಲಾವಸ್ಥೆಯಲ್ಲಿ ದೇವರ ಬಲವು, ಕ್ರಿಸ್ತನ ಬಲವು, ಅದನ್ನ ನಾವು 9ನೇ ವಚನದಲ್ಲಿ ಕಾಣ್ತೇವೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು, ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿ ಸಂತೋಷ. ದಿಸ್ ಶುಡ್ ಹ್ಯಾಪನ್ ಇನ್ ದಿ ಲೈಫ್ ಆಫ್ ಎ ಬಿಲೀವರ್. ಒಂದು ಅಸಹಾಯಕ ಸ್ಥಿತಿನಲ್ಲಿ, ಒಂದು ನಿರ್ಬಲಾವಸ್ಥೆಯಲ್ಲಿ, ಒಂದು ಕೈಲಾಗದ ಸ್ಥಿತಿಗೆ ದೂಡಿದಾಗ, ನಮ್ಮನ್ನು ತಳ್ಳಿದಾಗ, ಖಂಡಿತವಾಗ್ಲೂ ದೇವರು ಒಂದು ಕಡೆ ಇದ್ದು ಆತ ನಮ್ಮನ್ನು ಕೈ ಹಿಡುವನಾಗಿರ್ತಾನೆ. ಆತರ ನಮಗಿದ್ದಾಗ್ಯೂ ದೇವರ ಒಂದು ಏನು ರಕ್ಷಣಾ ಹಸ್ತ ನಮಗೆ ಹತ್ತಿರವಾಗೇ ಇರ್ತದೆ. ಆದರೂ ಯಾಕೆ ಇದು ಪೀಡೆ ಎಂಬುದಾಗಿ ಹೇಳ್ತಾನೆ ಪೌಲನು. ಆ ಮಾತನ್ನು ನಾವು 8ನೇ ವಚನದಲ್ಲಿ ನೋಡ್ತೇವೆ, 2 ಕೊರಿಂಥ 12:8 ಈ ಪೀಡೆಯು ಎಂಬುದಾಗಿ. ಇಂತಹ ವೇದನೆಯ ನಡುವೆ ಅಪೊಸ್ತಲನಾದ ಪೌಲ ತನ್ನ ಕಾರ್ಯವನ್ನು ಮುಂದುವರಿಸ್ತಾ ಸುವಾರ್ತೆಯನ್ನು ಸಾರುವುದು ನಿಲ್ಲಿಸದಲೇ ಸಾಗುತ್ತಿದ್ದನು. ಇಲ್ಲಿ ನಾವು ಸತ್ಯವೇದಲ್ಲಿ ಗಮನಿಸುವ ಇನ್ನೊಂದು ಅಂಶವೇನೆಂದು ಹೇಳಿದ್ರೆ, ಯರ್ಮಿಯನು, ಹೀ ಇಸ್ ಕಾಲ್ಡ್ ಆಸ್ ಎ ವೀಪಿಂಗ್ ಪ್ರಾಫಿಟ್, ಕಣ್ಣೀರಿನ ಪ್ರವಾದಿಯಾದಂತಹ ಯರ್ಮಿಯನು ಹೇಳುವಂತ ಒಂದು ಮಾತೇನಂದ್ರೆ, ಯರ್ಮಿಯನ ಗ್ರಂಥ 9ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ಒಂದು ಸಂಗತಿಯನ್ನು ಕಾಣ್ತೇವೆ. ಯರ್ಮಿಯನ ಗ್ರಂಥ 9ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡುವಾಗ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ,
ಹೆಚ್ಚಳ ಪಡದೆ ದಯಮಾಡಿ ನೋಡೋಣ. ಅದು ಯೆರೆಮೀಯ ಗ್ರಂಥ 9 23 ವಚನ. ಯಾರಾದ್ರೂ ಓದ್ತೀರಾ? ಯಹೋವನು ಹೀಗನ್ನುತ್ತಾನೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡೆದಿರಲಿ. ಏನೇನು ವಿಷಯಗಳಿಗೆ ನಾವು ಹೆಚ್ಚಳ ಪಡ್ತೀವಿ ಎಂಬುದನ್ನ ಪರಿಶುದ್ಧಾತ್ಮ ದೇವರು ಮುಂಚಿತವಾಗಿ ತಿಳಿಸಿ ಆ ವಿಷಯದಲ್ಲಿ ಹೆಚ್ಚಳ ಪಡಬಾರದು. ಅಪೊಸ್ತಲನಾದ ಪೌಲನು ಅದೇ ಸಂಗತಿಯನ್ನು 2 ಕೊರಿಂಥ 12:9-7 ಪ್ರಸ್ತಾಪಿಸಿದ್ದನ್ನು ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ನಾವು ನೋಡುವಾಗ ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡೆದಿರಲಿ. ಒಂದು ವೇಳೆ ಹೆಚ್ಚಳ ಪಟ್ಟರೆ, ಹೆಚ್ಚಳ ಪಡುವವನು ಅಥವಾ ಅತಿಶಯಿಸುವವನು ಆತನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಅಲ್ಲಿ ಸೆಮಿಕೋಲನ್ ಇದೆ. ಅಲ್ಲಿಂದ ಕಂಟಿನ್ಯೂ ಹೇಳುವಾಗ ಇನ್ನೊಂದು ಮುಖ್ಯ ಸತ್ಯ ಇದೆ, ಏನೆಂಬುದಾಗಿ ನೋಡುವಾಗ ಗ್ರಾಮರ್ ಆಫ್ ದಿ ಲ್ಯಾಂಗ್ವೇಜ್ ಪರಿಶುದ್ಧ ವಾಕ್ಯ ಭಾಗದಲ್ಲಿ ಇರ್ತಕ್ಕಂಥದ್ದು. ಪ್ರೀತಿ ನೀತಿ ನ್ಯಾಯಗಳೇ ನನಗೆ ಆನಂದವೆಂದು ಯಹೋವನು ಅನ್ನುತ್ತಾನೆ. ದಟ್ ಈಸ್ ದ ವೆರಿ ಡಿಮಾರ್ಕೇಟಿಂಗ್ ಪ್ರಿನ್ಸಿಪಲ್ ಆಫ್ ಅವರ್ ಗಾಡ್. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ವಿಶ್ವಾಸಿಗಳಾದ ನಾವು ಹಲವು ಸಂದರ್ಭಗಳನ್ನು ಹಾದು ಹೋಗುವಾಗ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿರುವಂತಹ ಸಂಗತಿ ಏನೆಂಬುದಾಗಿ ಹೇಳುವಾಗ, ನಮ್ಮ ದೇವರು ಪ್ರೀತಿ ತೋರಿಸುವಂತ ದೇವರು. ಆತನ ಪ್ರೀತಿ ಅಪಾರವಾದದ್ದು. ಕಳೆದ ಸಾರಿ ನಾವು ಆ ದೇವರ ಪ್ರೀತಿ ಎಂಥದ್ದು ಎಂಬುದನ್ನು ನಾವು ಧ್ಯಾನಿಸ್ತಾ ಬಂದೆವು, ಸೇವಕರ ಮೂಲಕವಾಗಿ ಕೇಳಿಸ್ಕೊಳ್ತಾ ಬಂದೆವು. ಆ ಪ್ರೀತಿ ಮತ್ತು ನೀತಿ ನ್ಯಾಯಗಳು ನನಗೆ ಆನಂದ. ಕರ್ತನಲ್ಲಿ ಪ್ರಿಯರೇ, ಆ ಸತ್ಯ ನಾನು ಗ್ರಹಿಸ್ಕೊಂಡಿದ್ದೇನೆ ಅಂತ ನಾವು ಅಂತಕೊಂಡ್ರೆ ಆಗ ದೇವರು ಆನಂದ ಪಡುವನಾಗಿದ್ದಾನೆ. ಹಾಗಾದ್ರೆ ನಮ್ಮ ಜ್ಞಾನವು ಏನೂ ಅಲ್ಲ, ನಮ್ಮ ಪರಾಕ್ರಮವು ಏನೂ ಅಲ್ಲ, ನಮ್ಮ ಐಶ್ವರ್ಯವು ಏನೂ ಅಲ್ಲ, ಅವು ಏನೂ ಲೆಕ್ಕಕ್ಕೆ ಬರುವುದೇ ಇಲ್ಲ. ಯಾಕೆಂದ್ರೆ ಅವುಗಳಲ್ಲಿ ಹೆಚ್ಚಳ ಪಟ್ಟರೆ ಅದು ನಮಗೆ ತೊಂದರೆಗೆ ಈಡು ಮಾಡುವಂಥದ್ದಾಗುತ್ತದೆ, ಅಹಮನ್ನು ಸೃಷ್ಟಿ ಮಾಡುವಂತೂ ಆಗುತ್ತದೆ. ಅದರ ಬದಲಾಗಿ ಹೆಚ್ಚಳ ಪಡುವವನು ಯಾವುದರಲ್ಲಿ ಹೆಚ್ಚಳ ಪಡಬೇಕಂದ್ರೆ, ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯಹೋವನಾಗಿರುವೆನು. ಕರ್ತನಲ್ಲಿ ಪ್ರಿಯರೇ, ಆತನನ್ನು ಅನುಭವ ಸವಿದು ನೋಡ್ರಿ. ಕೀರ್ತನೆಗಾರನ ಒಂದು ಕಡೆ ಹೇಳ್ತಾನೆ, ಯಹೋವನು ಸರ್ವೋತ್ತಮನೆಂದು ಅನುಭವ ಸವಿದು ನೋಡಿದ್ದೇನೆ. ನಮ್ಮ ಅನುಭವಕ್ಕೆ ಬರಬೇಕು. ನಮ್ಮ ಯಹೋವನು ನಮ್ಮನ್ನು ಕೈ ಬಿಡುವ ದೇವರಲ್ಲ. ಯಾವುದೇ ಪರಿಸ್ಥಿತಿ ಬಂದಾಗಿಯೂ ಎಂಥ ಸ್ಥಿತಿಗತಿಗಳಲ್ಲಿಯೂ ಆತ ನಮ್ಮನ್ನು ಕೈ ಬಿಡುವನಲ್ಲ. ಆದರೆ ನಮ್ಮಿಂದ ಕರ್ತನಾದ ಯೇಸು ಕ್ರಿಸ್ತನ ಕ್ರಿಸ್ತನಲ್ಲಿ ನಂಬಿಕೆಟ್ಟಂತ ನಾವು ನಮ್ಮ ಜೀವನ ರಹದಾರಿಯಲ್ಲಿ, ನಮ್ಮ ವಿಶ್ವಾಸ ಯಾತ್ರೆಯಲ್ಲಿ ನಾವು ಮುಂದಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಾವು ಗಮನಿಸುವಂತ ಒಂದು ಸಂಗತಿ ಏನೆಂಬುದಾಗಿ ಹೇಳುವಾಗ, ನಾವು ನಮ್ಮ ಜವಾಬ್ದಾರಿಕೆ, ನಮ್ಮ ಬಾಧ್ಯತೆ ನಮಗೆ ಇನ್ನೂ ಎಷ್ಟು ಮಟ್ಟಿಗಿದೆ, ನಮ್ಮ ಬಾಧ್ಯತೆ ಏನೆಂಬುದಾಗಿ ಹೇಳುವಾಗ, ನಮ್ಮ ತಂದೆಯಾದಂತಹ ದೇವರನ್ನ ನಾವು ಹೇಗೆ ಮೆಚ್ಚಿಸುವೆವು. ಮನುಷ್ಯರನ್ನು ಮೆಚ್ಚಿಸುವುದಲ್ಲ, ದೇವರನ್ನು ನಾವು ಮೆಚ್ಚಿಸುವಂತವರಾಗಿರ್ಬೇಕೆಂಬುದು ಸತ್ಯವೇದ ಹೇಳುವಂಥದ್ದು. ಕೀರ್ತನೆ 147:10 ಓದಿಕೊಳ್ಳೋಣ ದಯಮಾಡಿ. ಸಾಮ್ಸ್ 147:10-11 10-11 ನೋಡೋಣ. ಕೀರ್ತನೆ 147 ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ,
ಆಳಿನ ತೋಳದ ಬಲವನ್ನು ಮೆಚ್ಚುವುದಿಲ್ಲ. ಯಹೋವನ್ನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ. ಥ್ಯಾಂಕ್ ಯು ಬ್ರದರ್. ಯಹೋವನ್ನು ನಿರೀಕ್ಷಿಸುವುದು ಯಹೋವನ್ನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ. ಪ್ರಿಯರೇ, ನಮ್ಮ ಸ್ವಶಕ್ತಿಯಿಂದ, ನಮ್ಮ ಸ್ವಂತ ಜ್ಞಾನದಿಂದ, ನಮ್ಮ ಸ್ವಂತ ಶಕ್ತಿಯಿಂದ ನಾವು ಏನನ್ನೂ ಮಾಡಲಾರೆ. ಆದರೆ ಪ್ರತಿಯೊಂದಕ್ಕೂ ನಾವು ಆತನ ಕೃಪೆಯನ್ನು ಆಶ್ರಯಿಸಿಕೊಂಡಿರಬೇಕು. ಆ ವಿಷಯವನ್ನೇ ಪರಿಶುದ್ಧಾತ್ಮ ದೇವರು ಅಪೊಸ್ತಲನಾದ ಪೌಲನ ಅವರಿಗೆ ಶ್ರೀ ಪೌಲ ಅವರಿಗೆ ಹೇಳುತ್ತಾ, ನನ್ನ ಕೃಪೆಯೇ ನಿನಗೆ ಸಾ, ನಾವು ಕುದುರೆಯ ತೋಲ್ ಬಲದಲ್ಲಿ ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ. ಆಳಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. ಯಹೋವನು ಆನಂದಿಸಬೇಕಾದರೆ ಆತನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ. ಪ್ರಿಯರೇ, ಆ ಒಂದು ಗುಟ್ಟನ್ನು ತಿಳಿದಿರೋನಾಗಿ ಪೌಲನು ಆತನ ಕೃಪೆಯನ್ನು ಬೇಡುವನಾಗಿದ್ದಾನೆ. ಹಾಗಾಗಿ ಆತನ ಕೃಪೆಯನ್ನು ಆಶ್ರಯಿಸುವಲ್ಲಿ ಆತನು ಖಂಡಿತವಾಗಿಯೂ ಕೂಡ ಆನಂದ ಪಡುವನಾಗಿದ್ದಾನೆ. ನಮ್ಮ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ದೇವರ ಕೃಪೆ ನಮಗೆ ಆಶ್ರಯವಾಗುತ್ತದೆ ಎಂಬುದನ್ನು ಮರೆತು ಹೋಗ್ತಾ ಇರ್ತೀವಿ. ಮರೆತು ಹೋಗಿ ಒಂದು ದಿಢೀರ್ ನಿರ್ಣಯಗಳನ್ನ ತಗೊಳ್ತೀವಿ, ಏನೇನೋ ನಾವು ಸಂಭವಿಸುತ್ತೆ ಎಂಬುದಾಗ ಅಂದ್ಕೊಳ್ತೀವಿ. ನಾನು ಒಂದ್ಸಾರಿ ಯೂನಿವರ್ಸಿಟಿನಲ್ಲಿ ವ್ಯಾಲ್ಯೇಷನ್ ಮಾಡುವಾಗ ನನಗೊಂದು ಆನ್ಸರ್ ಸ್ಕ್ರಿಪ್ಟ್ ಬಂತು. ಡಿಗ್ರಿ ಮಗಳು ಮಗಳು ಅಥವಾ ಆ ಮಗಳೇ ಹೆಸರು ಕೂಡ ಬರೆದ ಆಕೆ ತಾನು ಹೇಳಿದ್ದು, ನಾನು ಇಂಗ್ಲಿಷ್ ಅನ್ನು 3 ಸಾರಿ ಕಟ್ಟಿದ್ದೀನಿ, 3 ಸಾರಿ ಫೇಲ್ ಆಗಿದ್ದೀನಿ. ಈ ಸಾರಿ ನಾನು ಫೇಲ್ ಆದ್ರೆ ನನಗೆ ಮನೆಯಲ್ಲಿ ಮದುವೆ ಮಾಡ್ತಾರೆ. ಇಷ್ಟವಿಲ್ಲದ ಮದುವೆ ಮಾಡುವುದಾದ್ರೆ ನನಗೆ ಜೀವನ ಸಾಕಾಗಿದೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ. ಈಗ ಇನ್ನೊಂದು ಭಾಗ ಚೆನ್ನಾಗಿದೆ ನೋಡ್ರಿ, ಅದಕ್ಕೆ ನೀವು ಕಾರಣರಾಗ್ತೀರಿ ಅಂತ ನನ್ನ ಮೇಲೆ ಹಾಕಿ. ನಾನು ಇವಾಗ ಏನ್ ಮಾಡೋದು? ಆನ್ಸರ್ ಸ್ಕ್ರಿಪ್ಟ್ 35 ಮಾರ್ಕ್ಸ್ ಪಾಸ್ ಬರಬೇಕು. ಆ ಕೊನೆಯಲ್ಲಿ ಇಂಗ್ಲಿಷ್ ಏನೋ ಒಂದು 5-6 ಕ್ವಶನ್ಸ್ ಬರೆದು ಲಾಸ್ಟ್ಗೆ ಈ ರೀತಿ ವ್ಯಾಲಿಯರ್ಗೆ ಅಪೀಲ್ ಮಾಡ್ಕೊಂಡಿದ್ದ. ಅಟ್ಲೀಸ್ಟ್ ಆ ಒಂದು ಕೇಕೆ, ಆ ಒಂದು ಕೂಗು, ಏನೋ ಯೋಚನೆ ಮಾಡಿ ಹೇಗಾದ್ರೂ ಮಾಡಿ ಪಾಸ್ ಆಗ್ಬೇಕು. ಸೊ ಆ 4 ಮಾತು ಬರೆದಿರೋದು 45-70,000 ಸ್ಕ್ರಿಪ್ಟ್ಸ್ ಇರುವಂತಾದ್ರೆ ಅದು ನನ್ನ ಕೈಗೆ ಬಂತು. ಸುತ್ತಲಿರೋರಿಗೆ ತೋರಿಸ್ತೇನೆ, ಮೇಷ್ಟ್ರೆ ಹೆಣ್ಮಗಳು ಹೆಂಗೋ ಪಾಸ್ ಮಾಡಿ ಅಂತ. ನಾನು ಅವಾಗ ಯೋಚನೆ ಮಾಡಿದೆ, ನಾನೊಬ್ಬ ಕ್ರಿಸ್ತನನ್ನು ನಂಬಿರುವ ವ್ಯಕ್ತಿ, ಆಕೆಯಲ್ಲಿ ಅಂತರಾಳದಿಂದ ಈ ಒಂದು ಮಾತು ಬಂದಿದೆ ಅಂದ್ರೆ ಏನೋ ಒಂದು ಗ್ರೇಸ್ ಮಾರ್ಕ್ ಕೇಳ್ತಾ ಇದೆ ಅಂತ ತುಂಬಾ ಯೋಚನೆ ಮಾಡಿ ಅಲ್ಲೊಂದು 1/2 ಮಾರ್ಕ್ ಅಲ್ಲೊಂದು 1/2 ಮಾರ್ಕ್ ಸೇರಿಸಿ ಕೊನೆಗೆ 34.5 ಪ್ಲಸ್ ಇನ್ನೊಂದು 1/2 ಹಾಕಿ 35 ಹಾಕಿ ರೌಂಡ್ ಆಫ್ ಮಾಡಿ ಹೋಗತ್ತ, ನೀನೇನು ಮುಂದೆ ಏನು ಇದು ಮಾಡ್ಕೋಬೇಡ ಅಂತ ಕಳಿಸಿದ್ದೆ. ಅಂದ್ರೆ ವಿದ್ಯಾರ್ಥಿಗಳು ಹಿಂಗೆ ಮಾಡ್ಬೇಕಂತ ನಾನು ಬೋಧಿಸ್ತಾ ಇಲ್ಲ. ಆದ್ರೆ ಘಟನೆಗಳು ಅನ್ಯರಿಗೆ, ಅಂದ್ರೆ ಏನು ನಿರೀಕ್ಷೆ ಇಲ್ಲದವರಿಗೆ ಅಷ್ಟು ಇದಾಗುತ್ತೆ. ಆದ್ರೆ ಕ್ರಿಸ್ತ ನಂಬಿಕೆಯಲ್ಲಿರುವಂತ ನಮಗೆ, ಕ್ರಿಸ್ತನಲ್ಲಿರುವಂತ ನಮಗೆ ಪ್ರಿಯರೇ, ದೇವರ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ. ನಾನು ಅವಾಗ ಆಲೋಚನೆ ಮಾಡಿದೆ, ಆಕೆ ತಕ್ಕ ಮಟ್ಟಿಗೆ ಬರೆದಿದ್ಲು, ಸ್ವಲ್ಪ ಕೃಪೆ ತೋರಿಸ್ಬೇಕಾಗಿತ್ತು. ಆ ಕೃಪೆ ಬೇಕಾಗಿದೆ ಅಂತ ಆಕೆಯಲ್ಲಿ ಆ ಒಂದು ಪ್ರಾರ್ಥನೆ ಆ ಲಿಖಿತ ರೂಪದಲ್ಲಿ ಬಂದಿದೆ, ಬರ್ಕೊಂಡಿದ್ದಾಳೆ. ಹಾಗಾಗಿ ನಾವು ಒಂದು ಉದಾಹರಣೆಯನ್ನಾಗಿ ಮಾತ್ರ ಹೇಳಿದೆ. ಅಪೊಸ್ತಲನಾದ ಪೌಲನಿಗೆ ಈ ತರ ಪರೀಕ್ಷೆಗಳಲ್ಲ, ಎಕ್ಸಾಮಿನೇಷನ್ ಕೂತ್ಕೊಂಡು ಬರೆಯುವಂತಹ ಪರೀಕ್ಷೆಗಳಲ್ಲ, ಎಂತ ನಿರ್ಬಲಾವಸ್ಥೆಗಳು, ಸುಮಾರು 23 ನಿರ್ಬಲಾವಸ್ಥೆಗಳು ಪೌಲನಿಗೆ ಸಂಭವಿಸಿರುವಂತ ಕಷ್ಟಗಳನ್ನು ನಾ ದೇವರ ಒಂದು ವಾಕ್ಯದಲ್ಲಿ ನಾವು ಕಾಣ್ತೇವೆ. ಹೆಚ್ಚು ಕಮ್ಮಿ ಸುಮಾರು 23 ನಿರ್ಬಲಾವಸ್ಥೆಗಳು ಎಲ್ಲೆಂಬುದನ್ನು ನಾವು ನೋಡುವಾಗ ಅದೇ 2 ಕೊರಿಂಥ 11 ನಾವು 23 ವಚನದಿಂದ ಓದಿಕೊಳ್ಳೋಣ. 2 ಕೊರಿಂಥ 11 23 ಕೊನೆವರೆಗೂ 33 ವಚನದವರೆಗೂ ನಾವು ನೋಡಿಕೊಳ್ಳುವಾಗ ಸುಮಾರು ಸಮಸ್ಯೆಗಳು ಅಲ್ಲಿ ಉಂಟಾದವು. ಅದರಲ್ಲಿ ಒಂದು ವಾಕ್ಯವನ್ನು ನಾನೀಗ ಓದುತ್ತೇನೆ,
ಆ ಒಂದು ವಾಕ್ಯವನ್ನು ಓದಿ ಅದ ನಂತರ ನೀವು ಧ್ಯಾನಿಸಿಕೊಳ್ಳುವಾಗ ಹೋದ್ರಿ ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. 25ನೇ ವಚನ, 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು, 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸಿದರು, 3 ಸಾರಿ ನಾವಿದ್ದ ಹಡಗವು ಒಡೆದು ಹೋಯಿತು, 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದನು. ಆತನ ಸೇವೆಯಲ್ಲಿ, ಕರ್ತನಲ್ಲಿ ಪ್ರಿಯರೇ ಗಮನಿಸಿ, ಕರ್ತನಾದ ಯೇಸು ಕ್ರಿಸ್ತನ ಸೇವೆಯಲ್ಲಿ ಆತನಿಗೆ ಸಂಭವಿಸಿರುವಂತಹ ನಿರ್ಬಲಾವಸ್ಥೆಗಳು, ಆ ನಿರ್ಬಲಾವಸ್ಥೆಗಳು ಎಂಬುದಾಗಿ ಪ್ಲೂರಲ್ ಬಹುವಚನದಲ್ಲಿ ಬರೆಯಲ್ಪಟ್ಟಿದೆ. 12ನೇ ಅಧ್ಯಾಯ 9ನೇ ವಚನದಲ್ಲಿ, ಅದೇ 2ನೇ ಕೊರಿಂಥ 12ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುವಾಗ, ಮಧ್ಯಭಾಗದಿಂದ ಓದ್ತಾ ಇದ್ದೇನೆ, ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾದ ನಿರ್ಬಲಾವಸ್ಥೆಗಳು, ಆ ನಿರ್ಬಲಾವಸ್ಥೆಗಳನ್ನ ನಾವೀಗ ಓದ್ತಾ ಇದ್ದೀವಿ. 26ನೇ ವಚನ, ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದನು, ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗಿರುವಾಗ ಅಪಾಯಗಳು. ಇದು ಬಹಳ ಅತ್ಯಂತ ಅಪಾಯಕಾರವಾದ ಅಪಾಯ. ಸುಳ್ಳು ಸಹೋದರರು, ಸುಡೋ ಬಿಲೀವರ್ಸ್, ಅನೇಕ ಸಂದರ್ಭಗಳಲ್ಲಿ ಸೇವಕರಿಗೆ ಅಪೊಸ್ತಲನಾದ ಪೌಲನು ಹೇಳುವಂತ ಈ ಲಿಸ್ಟ್ ನಲ್ಲಿರುವ ಅನೇಕವು ಸಂಭವಿಸಿರುತ್ತವೆ. ಇವರು ನಿಜವಾದ ಸಹೋದರರಾಗಿರುವುದಿಲ್ಲ, ಸುಳ್ಳು ಸಹೋದರರು. ಸುಳ್ಳು ಸಹೋದರರಿಗೆ ಇರುವವರು ಅವರಿಗೆ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ಪ್ರಿಯರೇ, ದ ಐರನ್ ಮ್ಯಾನ್ ಆಫ್ ದಿ ನ್ಯೂ ಟೆಸ್ಟಿಮೆಂಟ್, ಕರ್ತನಲ್ಲಿ ಪ್ರಿಯರೇ, ನಮ್ಮ ಅಪೊಸ್ತಲನಾದ ಪೌಲನು ಸುವಾರ್ಥ ಸೇವೆ ನಿಮಿತ್ತ ಇಷ್ಟಾಗಿ ಶ್ರಮಿಸಬೇಕು, ಇಷ್ಟಾಗಿ ಆತನು ಕಷ್ಟಪಡಬೇಕೆಂಬುದಾಗಿ ಹೇಳುವಾಗ ಆತನಿಗೆ ಒಂದು ಗುಟ್ಟು ಗೊತ್ತಿತ್ತು ಏನೆಂಬುದಾಗಿ ಹೇಳುವಾಗ, ನಿರ್ಬಲಾವಸ್ಥೆಯಲ್ಲಿ, 10ನೇ ವಚನ, ನಿರ್ಬಲಾವಸ್ಥೆಯಲ್ಲಿ ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಬಟ್ ಕಾಂಟ್ರಡಕ್ಟರಿ ಸ್ಟೇಟ್ಮೆಂಟ್ ಅಂತ ಅನ್ಸುತ್ತೆ, ಆದ್ರೆ ಅದು ಆತ್ಮೀಯರಿಗೆ ನಿಜವಾಗಿಯೂ ಇರ್ತಕ್ಕಂತ ಒಂದು ಆಯುಧ. ನಮ್ಮ ನಿರ್ಬಲಾವಸ್ಥೆ ನಮ್ಮಲ್ಲಿ ಕ್ರಿಸ್ತನ ಬಲ ನೆಲೆಸಿರೋದಕ್ಕೆ ಅದು ಕಾರಣ ಆಗುತ್ತೆ. ಜನರು ಎಷ್ಟಾಗಿ ನಿಂದೆ ಮಾಡಿದರು, ಜನರು ಎಷ್ಟಾಗಿ ನಿಂದಿಸಿದರು, ಅಪಮಾನ ಮಾಡಿದ್ರು, ಅವಮಾನ ಪಡಿಸಿದ್ರು, ಇವೆಲ್ಲ ಕ್ರಿಸ್ತನ ಗುರುತುಗಳು. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಆತನನ್ನು ಹೊಡೆಯುವಾಗ, ರೋಮಾಪುರ ಸೈನಿಕರು ಶಿಲುಬೆಗೆ ಆತನನ್ನು ತೆಗೆದುಕೊಂಡು ಹೋಗುವಾಗ, ಯೆರೂಶಲೇಮು ಬೀದಿಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನ ಅವರು ಅವಮಾನ ಪಡಿಸಿದರು, ಗಡ್ಡದ ಕೂದಲನ್ನು ಕಿತ್ತರು, ಆತನನ್ನ ತಲೆಗೆ ಮುಳ್ಳಿನ ಕಿರೀಟವನ್ನಿಟ್ಟು ಹೊಡೆದರು, ನಿನ್ನನ್ನು ಹೊಡೆದವರು ಯಾರು ಎಂಬುದಾಗಿ ಹೇಳಿದರು. ಇವು ಎಲ್ಲ ಈ ನಿಂದೆಗಳು, ಆ ಹಿಂಸೆಗಳು, ಆ ಅಪಮಾನಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪಡೆದಿರುವುದರಲ್ಲಿ, ಕರ್ತನಲ್ಲಿ ಪ್ರಿಯರೇ, ಅದು ನಮ್ಮನ್ನು ರಕ್ಷಿಸಿದಕ್ಕೋಸ್ಕರವಾಗಿ. ಎಂತಹ ಒಂದು ದುಷ್ಟಕರವಾದ ಲೋಕ. ಅದಕ್ಕೆ ಪೇತ್ರನು ಪ್ರಸಂಗ ಮಾಡುವಾಗ, ಜೀವಾಧಿಪತಿಯನ್ನು ನೀವು ಕೊಲಿಸಿದಿರಿ, ಅನ್ಯ ಜನರಿಂದ ಕೊಲಿಸಿದಿರಿ ನೀವು ಜೀವಾಧಿಪತಿಯನ್ನು, ಕರ್ತನ ಅಂತ ಯೇಸು ಕ್ರಿಸ್ತನನ್ನು. ಆದ್ದರಿಂದ ನಮ್ಮ ಜೀವನದಲ್ಲಿ ಅವು ಸಂಭವಿಸುವಾಗ, ನಮ್ಮ ನಾಯಕನು, ನಮ್ಮ ಹಿರಿಯ ಸಹೋದರನು, ನಮ್ಮ ವಿಮೋಚಕನು, ನಮ್ಮ ರಕ್ಷಕನು, ನಮ್ಮ ಕುರುಬನು, ನಮ್ಮ ಬೋಧಕನು, ನಮ್ಮ ಯಾಜಕನು, ನಮಗಾಗಿ ಪರಲೋಕದಲ್ಲಿ ನಿರಂತರವೂ ವಿಜ್ಞಾಪನೆ ಮಾಡುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಬಲಪಡಿಸುವಂತವನಾಗಿರ್ತಾನೆ, ನಮಗೆ ಬಲ ನೀಡುವಂತವನಾಗಿರ್ತಾನೆ. ಆತನ ಕ್ರಿಸ್ತನ ಬಲವು ನಮ್ಮಲ್ಲಿ ನೆಲೆಯೂರುತ್ತದೆ ಯಾವಾಗ ಎಂಬುದಾಗಿ ಹೇಳುವಾಗ, ಈ ರೀತಿಯ ಸಂಕಟಕರವಾದಂತಹ ಹಿಂಸಾತ್ಮಕವಾದಂತಹ ಪರಿಸ್ಥಿತಿಗಳಲ್ಲಿ ನಾವು ಸಿಲುಕಿಕೊಂಡಿರುವಾಗ, ಪ್ರಿಯರೇ, ವಾಟ್ ಎನ್ ಅಮೇಝಿಂಗ್
ವರ್ಡ್ ಆಫ್ ಗಾಡ್, ದೇವರ ವಾಕ್ಯ ಎಷ್ಟು ಅದ್ಭುತವಾದದ್ದು. ನಾವಿದನ್ನ ಮತ್ತೊಂದು ವಾಕ್ಯ ಭಾಗದಲ್ಲಿ ನೋಡೋಣ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 40:28-31 ವಚನ ತನಕ ಓದಿಕೊಳ್ಳೋಣ. ಯೆಶಾಯನ ಪ್ರವಾದನ ಗ್ರಂಥ 40, ದ ಬುಕ್ ಆಫ್ ಐಸಯ ಚಾಪ್ಟರ್ 40 28. ನೀನು ಗ್ರಹಿಸಲಿಲ್ಲವೋ ಕೇಳಲಿಲ್ಲವೋ, ಯಹೋವನು ನಿರಂತರ ದೇವರು, ಭೂಮಿಯ ಕಟ್ಟೆಕಡೆಗಳನ್ನು ನಿರ್ಮಿಸಿದವನು ಆಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ, ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಪ್ರಿಯರೇ, ವಾಟ್ ಎನ್ ಅಮೇಸಿಂಗ್ ವರ್ಡ್ ಆಫ್ ಗಾಡ್! ಎಂತಹ ಅದ್ಭುತವಾದಂತಹ ದೇವರ ವಾಕ್ಯ. ನಾವು ಇನ್ ಮಾಡರ್ನ್ ಪೀಪಲ್, ದೇವರ ಜ್ಞಾನವಿಲ್ಲದ ಅನೇಕ ಜನರು ಈ ಸ್ಥಿತಿಯನ್ನ ಡಿಪ್ರೆಷನ್ ಅಂತಾರೆ. ಡಿಪ್ರೆಷನ್ ಅಂದ್ರೆ ಆಲ್ಮೋಸ್ಟ್ ಅವರು ಇನ್ನೇನು ಜೀವನನೇ ಬೇಡ ಅನ್ನುವಷ್ಟು ಜುಗುಪ್ಸೆಗೆ ಹೋಗಿರುವಂತದ್ದು. ಆದ್ರೆ ಕರ್ತನಲ್ಲಿ ದೇವರ ಮಕ್ಕಳಾಗಿರುವಂತ ನಾವು ಆ ರೀತಿಯ ಪದಗಳನ್ನು ಹೇಳೋ ಹಾಗಿಲ್ಲ. ನಮ್ಮ ನಿರ್ಬಲಾವಸ್ಥೆಯಲ್ಲಿ ದೇವರು ನಮ್ಮ ನಡೆಸನಾಗಿರ್ತಾನೆ. ನಮ್ಮ ನಂಬಿಕೆಗೆ ಆಧಾರನು ದೇವರು, ಮನುಷ್ಯರಲ್ಲ. ಇರುಮೆನು ಯಾವಾಗ್ಲೂ ಕೂಡ ಮನುಷ್ಯನನ್ನ ತುಂಬಾ ಕಮ್ಮಿ ಮಾಡಿ ದೇವರನ್ನ ತುಂಬಾ ಎತ್ತರದಲ್ಲಿಟ್ಟು ಹೇಳ್ತಾನೆ. ವಾಟ್ ಎ ವಂಡರ್ಫುಲ್ ಪ್ರಾಫಿಟ್! ಆತ ಒಂದು ಮಾತು ಹೇಳ್ತಾನೆ, ಯೆರೆಮೀಯ ಗ್ರಂಥ 17, ದಯಮಾಡಿ ಅದನ್ನ ಸಮಯ ಇರುವಾಗ ನೋಡಿರಿ. 17 ಒಂದು ಮಾತನ್ನ ಯೆರೆಮೀಯನು ಹೇಳ್ತಾನೆ ಎಂಬುದಾಗಿ ಹೇಳುವಾಗ, ಮನುಷ್ಯ ಮಾತ್ರದವರಲ್ಲಿ ಭರವಸೆ ಬಿಟ್ಟರೆ ಅದು ಶಾಪಗ್ರಸ್ತವಾದದ್ದು ಎಂಬುದಾಗಿ. ಪ್ರಾಯಶಃ ಯಾರು ಹೇಗೆ ಯಾವ ರೀತಿ ಎಂಬುದನ್ನು ನಾವು ಗಮನಿಸಿ ನೋಡುವಾಗ, ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಯೆರೆಮೀಯ ಗ್ರಂಥ 17 ನೋಡೋಣ, ನೋಡೇ ಬಿಡು ಕರ್ತ ದೇವ್ರ ವಾಕ್ಯದಲ್ಲಿ. ಯೆರೆಮೀಯನ ಗ್ರಂಥ 17:5-7 ವಚನಗಳು. ಯೆಹೋವನು ಹೀಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸೆವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು, ಶುಭ ಸಂಭವಿಸಿದರೂ ಅದನ್ನು ಕಾಣನು. ಯಾರೂ ವಾಸಿಸಿದ ಚೌಳು ನೆಲವಾಗಿರುವ ಅರಣ್ಯದ ಬೆಗ್ಗಾಡಿನಲ್ಲಿ ವಾಸಿಸುವ ಸ್ಥಿತಿ ಅವನದು. ಮತ್ತು ಎರಡನೇ ಭಾಗ ಬಹಳ ಮುಖ್ಯವಾದದ್ದು, ನಮಗೆ ಅನ್ವಯಿಸುವಂತದ್ದು. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ಧಗೆಗೆ ಭಯಪಡದೆ ಹಸುರಲೆಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನವಾಗಿರುವನು. ಪ್ರಿಯರೇ, ಮನುಷ್ಯನನ್ನ ಭರವಸೆ ಬಿಟ್ಟರೆ ಅದು ಕಾರಣ ಡಿಪ್ರೆಷನ್ಗೆ ಕಾರಣ ಆಗತ್ತೆ, ಕಾರಣ ನಿರಾಶೆಗೆ ಕಾರಣ ಆಗತ್ತೆ. ಇಂಗ್ಲಿಷ್ನಲ್ಲಿ ಒಬ್ಬ ಪೊಯಿಟ್ ಇದ್ದಾನೆ, ರಾಬರ್ಟ್ ಲಿಂಡ್ ಅಂತ. ಆತ ಹೇಳದೇನಂದ್ರೆ, ಟೂ ಮಚ್ ಎಕ್ಸ್ಪೆಕ್ಟೇಷನ್ ಅಂಡ್ ರಾಂಗ್ ಎಕ್ಸ್ಪೆಕ್ಟೇಷನ್ಸ್ ಆರ್ ದ ರೀಸನ್ ಫಾರ್ ಡಿಸಪಾಯಿಂಟ್ಮೆಂಟ್. ಅದು ಕನ್ನಡದಲ್ಲಿ ಭಾಷಾಂತರ ಮಾಡುವುದಾದ್ರೆ, ಹೆಚ್ಚಾದ ಅಪೇಕ್ಷೆ ತಪ್ಪಾದ ಅಪೇಕ್ಷೆ ನಿರಾಶೆಗೆ ಕಾರಣ ಆಗುತ್ತದೆ ಎಂಬುದಾಗಿ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ದೇವರು ನನ್ನನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾನೋ ಆ ಸ್ಥಿತಿಯಲ್ಲಿ ನಾನಿದ್ದು ಸಂತುಷ್ಟಿಯುಳ್ಳವನಾಗಿದ್ದೇನೆ. ಆದ್ದರಿಂದ ಪ್ರಿಯರೇ, ನಾವು ಗಮನಿಸುವಂತ ಒಂದು ಸಂಗತಿ ಏನೆಂಬುದಾಗಿ ಹೇಳುವಾಗ, ನಮ್ಮ ಭರವಸೆಗೆ ಆಧಾರನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಮನುಷ್ಯ ಮಾತ್ರದವರಲ್ಲಿ ಭರವಸೆ ಬಿಡುವುದಾದರೆ ಶಾಪಗ್ರಸ್ತನೆಂಬುದಾಗಿ ಹಿರಿಮೆಯನ್ನು ಕಟುವಾಗಿ ಹೇಳ್ತಾರೆ. ಕೆಲವೊಮ್ಮೆ ನಾವು ಅನೇಕ ಜನರು ಹಾಗೆ ಹೇಳಬಾರ್ದು. ಕೆಲವೊಮ್ಮೆ ಅನೇಕ ಜನರು ಎತ್ತ ಎಷ್ಟು ಒಳ್ಳೆಯವರು,
ಎಂತ ಸಹಾಯ ಮಾಡಿದರೆ ದೇವರಂತ ಮನುಷ್ಯರು. ದಯಮಾಡಿ ನಾವು ಯಾರನ್ನೂ ಕೂಡ ದೇವರಂತ ಮನುಷ್ಯನು ಎಂಬುದಾಗಿ ಹೋಲಿಕೆ ಮಾಡಿ ಹೇಳಲೇಬಾರದು. ದೇವರಿಗೆ ಸಮಾನ ಯಾರು? ಆತನ ಸಾರ್ವಭೌಮತ್ವವನ್ನ, ಆತನ ಬಲವನ್ನ, ಆತನ ಶಕ್ತಿಯನ್ನ ನಮ್ಮ ನಿರ್ಬಲಾವಸ್ಥೆಯಲ್ಲಿ, ನಮ್ಮ ಅಸಹಾಯಕತೆಯಲ್ಲಿ, ನಾವಿನ್ನೂ ಅಶಕ್ತರಾಗಿರುವಾಗಲೇ ನಮಗೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜಿನಲ್ಲಿ ವಧಿಸಲ್ಪಟ್ಟನು. ಪ್ರಿಯರೆ, ನಾವಿನ್ನೂ ಅಶಕ್ತರಾಗಿರುವಾಗಲೇ, ನಾವಿನ್ನೂ ಅಭಕ್ತರಾಗಿರುವಾಗಲೇ, ಭಕ್ತಿಹೀನರಾಗಿರುವಂತ ನಮಗೋಸ್ಕರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜಿನಲ್ಲಿ ಮರಣ ಹೊಂದಿದನು. ಯಶಾಯ ಗ್ರಂಥದಲ್ಲಿ ಪ್ರವಾದಿ 40ನೇ ಅಧ್ಯಾಯ ಆ ಅಧ್ಯಾಯದಲ್ಲಿ ಈ ವಚನಗಳನ್ನು ಯಾಕೆ ಹೇಳಿದಾರೆ ಅಂದ್ರೆ, 39ನೇ ಅಧ್ಯಾಯದಲ್ಲಿ ಎಲ್ಲರೂ ಸೆರೆ ಹೊಯ್ಯಲ್ಪಡ್ತಾರೆ, ಇಸ್ರಾಯೇಲ್ ಜನಾಂಗ. ಅವರು ಸೆರೆ ಹೊಯ್ಯಲ್ಪಟ್ಟಾಗ ಸೆರೆಯಲ್ಲಿರುವಂತವರಿಗೆ ಸಾಂತ್ವನೆ ಬೇಕಾಗಿತ್ತು. ಹಾಗಾಗಿ 40ನೇ ಅಧ್ಯಾಯಕ್ಕೆ ಬಂದಾಗ 39ನೇ ಅಧ್ಯಾಯದಲ್ಲಿ ಸೆರೆ ಹೊಯ್ಯಲ್ಪಟ್ರು. 40ನೇ ಅಧ್ಯಾಯಕ್ಕೆ ಬಂದಾಗ ಆ ಕೊನೆ ವಚನದಲ್ಲಿ ದೇವರು ಅವರನ್ನು ಬಲಪಡಿಸುತ್ತಾ ಹೇಳಿರುವಂತ ಮಾತು, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ. 29ನೇ ವಚನ 29 ಯೆಶಾಯ ಗ್ರಂಥ 40:29, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ, ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಯುವಕರೋ ದಣಿದು ಬಳಲುವರು, ತರುಣರೋ ಸೊರಗಿ ಮುಗ್ಗರಿಸುವರು, ಯಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಪ್ರಿಯರೇ, ಹೊಸ ಬಲವನ್ನು ಹೊಂದುವಂತವರಾಗಿರ್ತಾರೆ. ದಟ್ ಈಸ್ ದ ಪವರ್ ಆಫ್ ಗಾಡ್. ನಮ್ಮ ಜೀವನದಲ್ಲಿ ಪ್ರತಿಯೊಂದೊಂದು ದಿನದಲ್ಲಿನೂ ಕೂಡ ಒಂದು ಹೊಸ ಬಲ. ಪ್ರತಿ ಕಾಲದಲ್ಲಿ ನಮ್ಮ ಪರಿಸ್ಥಿತಿ ಏನೇ ಇದ್ದರು, ನಮ್ಮ ಸ್ಥಿತಿಗತಿಗಳು ಹೇಗೆ ಇದ್ದರು, ಪರಿಸ್ಥಿತಿಗಳು ಪ್ರತಿಕೂಲವಾಗಿದ್ದಾಗ ಪ್ರಗತಿಪರವಾಗಿ ಚಿಂತನೆ ಮಾಡುತ್ತಾ ಮುಂದಕ್ಕೆ ಸಾಗುವುದು ಒಬ್ಬ ವಿಶ್ವಾಸಿಗೆ ಸಾಧ್ಯ. ನಿಜವಾಗಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತ ವಿಶ್ವಾಸಿ ಹಾಗೆ ಮುಂದಕ್ಕೆ ಸಾಗುತ್ತದೆ. ಹಾಗಾಗಿ ಪ್ರಿಯರೇ, ನನ್ನ ಸಂದೇಶವನ್ನ ಮುಕ್ತಾಯ ಮಾಡುವಂತ ಸಂದರ್ಭದಲ್ಲಿ ಕೆಲವು ಸಂಗತಿಗಳನ್ನ ಪುನರ್ನಮನ ಮಾಡಿಕೊಳ್ಳಿಕ್ಕೆ ಹೇಳುತ್ತೇನೆ. ದೇವರ ವಾಕ್ಯದಲ್ಲಿ ದ ಪವರ್ ಆಫ್ ಗಾಡ್, ದೇವರ ಶಕ್ತಿ, 4ನೇ ಭಾಗದಲ್ಲಿ ನಾವು ನೋಡುವಾಗ ಅಪೊಸ್ತಲನಾದ ಪೌಲನಿಗೆ ಆತನ ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಯಿತು ಹೀಗೆಂಬುದಾಗಿ ಹೇಳುವಾಗ, ಆತನು ತನ್ನನ್ನು ಹೊಗಳಿಕೊಳ್ಳಲೇ ಆತನು ಕ್ರಿಸ್ತನಲ್ಲಿ ನೆಲೆಗೊಂಡು ಆತನ ಬಲವನ್ನ ಹೊಂದಿದ್ದೇನೆಂಬುದಾಗಿ ಹೇಳಿದನು. ಹೌದು ಪ್ರಿಯರೇ, ಹಾಗೆ ನಾವು ನೋಡುವಾಗ ಆತನ ಒಂದು ತಿರಸ್ಕಾರ, ಆತನಿಗೆ ಬಂದಂತ ಕೊರತೆ, ಆತನಿಗೆ ಬಂದಿರುವಂತ ಆ ಒಂದು ಹಿಂಸೆ, ಇವೆಲ್ಲದರಲ್ಲಿ ಕೂಡ ಆತನು ಎಂದೂ ಕುಗ್ಗಿ ಹೋಗಲಿಲ್ಲ, ಸಂತೋಷಪಟ್ಟನು. ಇದು ಒಬ್ಬ ದೈವಜನನ, ಇದು ಒಬ್ಬ ವಿಶ್ವಾಸಿಯ ಗುಣಲಕ್ಷಣ ಆಗಬೇಕು. ನಾವು ಕೇಳಿಸಿಕೊಳ್ಳುವುದಾಗ್ಲಿ ಅಥವಾ ಹೇಳುವುದಾಗ್ಲಿ ಸುಲಭವಾಗಿ ಇದ್ದಾಗ್ಯೂ ಪ್ರಯೋಗಾತ್ಮಕ ಜೀವನದಲ್ಲಿ ಈ ಅನುಭವಕ್ಕೆ ನಾವು ಬರುವಾಗ ಕೊನೆಯಲ್ಲಿ ನಾವು ದೇವರಿಗೆ ಸ್ತೋತ್ರ ಹೇಳ್ತೇವೆ, ಯಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಯಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ನಮ್ಮ ನಿರ್ಬಲಾವಸ್ಥೆಯಲ್ಲಿ ನಮಗೆ ಸಹಾಯಕ್ಕೆ ಬರುವುದು ದೇವರ ಶಕ್ತಿ. ಆತನ ಕೃಪೆಯನ್ನು ನಾವು ನಿರೀಕ್ಷಿಸಬೇಕು, ಹಾಗೆ ಹೊಸ ಬಲವನ್ನ ನಾವು ಹೊಂದುವಂತವರಾಗುತ್ತೇವೆ. ವಿದ್ಯಾರ್ಥಿಗಳು ಬಹುತೇಕ ಪರೀಕ್ಷೆ ಅಂದ್ರೆ ಬಹಳ ಭಯ, ತುಂಬಾ ನಿರ್ಬಲಾವಸ್ಥೆಗೆ ಹೋಗ್ತಾರೆ. ಅಡ್ಮಿಷನ್ಸ್ ಟೈಮ್ನಲ್ಲಿ ಕಾಲೇಜಿನ ಕ್ಲಾಸಸ್ ಆ ಅಡಾಪ್ಟಬಿಲಿಟಿ ಪ್ರಾಬ್ಲಮ್ಸ್ ಬರ್ತವೆ, ನಂಬಿಕೆ ಮಾರ್ಗದಲ್ಲಿ ಇರುವಂತವ್ರು ಸಹಜ. ಆದರೆ ಆ ಸಂದರ್ಭದಲ್ಲಿಯೇ ಕ್ರಿಸ್ತನ ಬಲವು, ಕ್ರಿಸ್ತನ ಶಕ್ತಿ ಬಲಪಡಿಸ್ತದೆ. ಇದು ದೇವರ ಚಿತ್ತ. ಒಂದೊಂದು ಸಾರಿ ಒಂದೇ ಕೋರ್ಸ್ನಲ್ಲಿ ಇರಕ್ ಬಿಡಲ್ಲ, ಬೇರೆ ಕೋರ್ಸ್ ಸೇರಿಸ್ತಾರೆ. ಒಂದೇ ಕಾಲೇಜ್ನಲ್ಲಿ ಇರಕ್ ಬಿಡಲ್ಲ, ಇನ್ನೊಂದು ಕಡೆಗೆ ದೇವರೇ ನಡೆಸ್ತಾರೆ, ದೇವರೇ ಚೇಂಜ್ ಮಾಡ್ತಾರೆ. ಯಾಕೆಂಬುದಾಗಿ ಹೇಳುವಾಗ ದೇವರ ಯೋಜನೆ ಒಂದಿರ್ತದೆ, ದೇವರ ಒಂದು ಟ್ರ್ಯಾಕ್ ಇರ್ತದೆ. ನಮಗೆ ಸದ್ಯಕ್ಕೆ ಅದು ಅಸಹಾಯಕ ಸ್ಥಿತಿ, ನಿರ್ಬಲಾವಸ್ಥೆ ಎಂಬುದಾಗಿ ನಾವು ಅಂದ್ಕೊಳ್ತೇವೆ. ಆದರೆ ದೇವರ ಉದ್ದೇಶ, ದೇವರ ಚಿತ್ತ ನೆರವೇರಿಸಕ್ಕೋಸ್ಕರವಾಗಿ ದೇವರು ಆಯಾ ಸಂಗತಿಗಳ ಮೂಲಕವಾಗಿ, ಸಾಧಕ ಬಾಧಕಗಳ ಮೂಲಕವಾಗಿ ವಿಶ್ವಾಸಿನ ನಡೆಸ್ತಾನೆ. ಆ ಸಂದರ್ಭದಲ್ಲಿ ನೆನಪಿನಲ್ಲಿ ಇಡಬೇಕಾಗಿರೋ ಒಂದೇ ಒಂದು ಶಕ್ತಿ, ದೇವರೇ ನನ್ನ ಬಲ.
ಕರ್ತನಾದ ಯೇಸು ಕ್ರಿಸ್ತನನ್ನ ಬಲ, ದಟ್ ಈಸ್ ದ ಪವರ್ ಆಫ್ ಗಾಡ್. ದೇವರ ಈ ವಾಕ್ಯವನ್ನು ಆಶೀರ್ವಾದ ಮಾಡಿ.